ಹಾಯ್, ಹೆಲೋ, ನಮಸ್ಕಾರ. ನಾವಿವತ್ತು ಬಾಳೆಹಣ್ಣಿನಿಂದ ಒಂದು ಸ್ವೀಟನ್ನು ತಯಾರು ಮಾಡೋಣ. ನಾನಿಲ್ಲಿ 3 ದೊಡ್ಡ ಗಾತ್ರದ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಅದರ ಸಿಪ್ಪೆನ ತೆಗೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ಇದು ತುಂಬ ಹಣ್ಣಾಗಿರಬೇಕು. ಇದನ್ನು ನಾವು ಪ್ಯೂರಿ ಮಾಡ್ಕೋಬೇಕು. ನಾವು ಮಿಕ್ಸಿಲಿ ಹಾಕ್ಕೊಂಡಾದರೂ ಸರಿ, ಅಥವಾ ಇದು ಹಣ್ಣಾಗಿರೋದ್ರಿಂದ ನಾವು ಈಸಿಯಾಗಿ ಫೋರ್ಕ್ನ ಸಹಾಯದಿಂದನಾದರೂ ಈ ಥರ ಮಾಡ್ಕೋಬೋದು. ನೋಡಿ, ನಾನು ಫೋರ್ಕ್ ತಗೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮಿಕ್ಸಿಲಿ ಹಾಕ್ಕೊಂಡು ಮಾಡ್ಬೋದು. ನೋಡಿ, ಈಸಿಯಾಗಿ ರೆಡಿಯಾಗುತ್ತೆ. ಆಮೇಲೆ ನಾವು ಇದರ ಜೊತೆ ಡೆಸಿಕೇಟೆಡ್ ಕೋಕೋನಟ್ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿಕ್ಕಿದೆ. ನೋಡಿ, ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ, ಇಷ್ಟು ರೆಡಿ ಆಯಿತು ಪ್ಯೂರಿ. ಆಮೇಲೆ 1/2 ಕಪ್ ಬೆಲ್ಲ, ಹಾಗೆ 1 ಕಪ್ ಡೆಸಿಕೇಟೆಡ್ ಕೋಕೋನಟ್ ಬೇಕಾಗ್ತದೆ. ಇದು 3 ಇಂಗ್ರೀಡಿಯೆಂಟ್ಸಿಂದ ನಾವು ಈ ಸ್ವೀಟನ್ನು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಇದಕ್ಕೆ ನಾವು ತುಪ್ಪ ಎಲ್ಲ ಏನು ಆ್ಯಡ್ ಮಾಡೋದು ಬೇಡ, ಹಾಗೆಯೇ ಡ್ರೈ ರೋಸ್ಟ್ ಮಾಡುವಂಥದ್ದು. ಸೊ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟನ್ನು ತಗೊಂಡು ಅದನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಇದನ್ನ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು. ಒಂದು 2 ನಿಮಿಷದಷ್ಟು ಅಷ್ಟು ಹೊತ್ತು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗ್ತದೆ. ಸೊ ಇದು ಹಾಗೆ ನಾವು ಹುರಿದುಕೊಳ್ತಿರುವಾಗ ರೋಸ್ಟ್ ಮಾಡ್ತಾ ಇರಬೇಕಿದ್ರೆ ಕೋಕೋನಟ್ ಇದು ಸುವಾಸನೆ ಬರುತ್ತೆ, ಹಾಗೆಯೇ ಕಲರ್ನು ಒಂಚೂರು ಚೇಂಜ್ ಆಗುತ್ತೆ. ನೋಡಿ, ಈ ಥರ ಚೇಂಜ್ ಆಗ್ತದೆ. ಅಷ್ಟರಲ್ಲಿ ನಾವು ಅದಕ್ಕೆ ಪ್ಯೂರಿ ಮಾಡಿಟ್ಕೊಂಡಂಥದ ಬನಾನ ಹಾಗೆ 1/2 ಕಪ್ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ರೆಡಿಮೇಡ್ ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂತಾದರೆ ಮನೆಯಲ್ಲಿ ಒಣಕೊಬ್ಬರಿ ಇದ್ದರೆ ಅದನ್ನ ತುಂಬ ಫೈನಾಗಿ ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡಿಕೊಂಡೆ. ಈಗ ಬೆಲ್ಲ ಕರಗಿ ನೀರಾಗುತ್ತೆ, ಹಾಗೆ ಈ ಬನಾನದ ನೀರಿನ ಅಂಶ ಎರಡೂ ಡ್ರೈ ಆಗಬೇಕು. ಸೊ ನಾವು ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದರಲ್ಲಿರೋ ನೀರಿನಂಶ ಇದು ಡ್ರೈ ಆಗೋದಕ್ಕೆ ಒಂದು 20-30 ನಿಮಿಷ ತಗೊಳ್ತದೆ. ಈ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗ ಇದು ಗಟ್ಟಿ ಆಗ್ತಾ ಬರುತ್ತೆ, ಹಾಗೆಯೇ ತಳ ಬಿಟ್ಟು ಬರುತ್ತೆ, ಅಲ್ಲಿವರೆಗೆ ನಾವು ಇದನ್ನ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇಲ್ಲಿ ನೀವು ನೋಡ್ಬೋದು ಇದು ತಳ ಬಿಟ್ಟು ಬರ್ತಾ ಇದೆ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ನಾನು ಇಲ್ಲಿಗ ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡೆ. ಹಾಗೇನೆ ನಿಮಗೆ ಬೇಕಾದ ನಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಬಾದಾಮಿ, ಪಿಸ್ತಾ, ಗೋಡಂಬಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಗೋಡಂಬಿ ಚೂರುಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇನ್ನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಗಟ್ಟಿ ಆಯಿತು. ನೋಡಿ, ಚೆನ್ನಾಗಿ ತಳ ಬಿಟ್ಟು ಬರ್ತಾ ಇದೆ. ನಾವಿದನ್ನ ಈಗ ಬೇರೆ ಪಾತ್ರೆಗೆ ತೆಗೆದುಕೊಳ್ಬೋದು. ಸ್ಪ್ರೆಡ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ರೀತಿ ಕಟ್ ಮಾಡಿಕೊಂಡು ಸರ್ವ್ಬೋದು. ಇದು ಬರ್ಫಿ ಅಥವಾ ಹಲ್ವಾದ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾವಿದನ್ನು ಸರ್ವ್ಬೋದು. ಸ್ವಲ್ಪ ಅದೇ ರೀತಿ ಟೇಸ್ಟ್ ಬರುತ್ತೆ. ಹಾಗೆಯೇ ಇನ್ನೊಂದು ಶೇಪ್ ಬೇರೆ ಬೇಕಂದರೆ ಲಡ್ಡು ಥರನೂ ಮಾಡ್ಬೋದು. ಇನ್ನೊಂದ್ಸರಿ ನಾನು ಮಾಡಿರುವಂಥದ್ದನ್ನು ಆ ವಿಡಿಯೋನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡಿ. ನೋಡಿ, ಈ ಥರ ಲಡ್ಡು ಶೇಪಲ್ಲಿ ಸಹ ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಾಗ್ತದೆ. ನೋಡಿ, ಸೇಮ್ ಅದೇ ರೀತಿ ಮಾಡಿಕೊಂಡು ಈ ಮಿಕ್ಸನ್ನು ನಾವು ಲಡ್ಡು ಶೇಪಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಲಡ್ಡು ಶೇಪಲ್ಲಿ ಮಾಡ್ಕೋಬೇಕು. ಈ ರೀತಿ ಎಲ್ಲ ಲಡ್ಡುಗಳನ್ನು ತಯಾರು ಮಾಡಿಕೊಂಡು ಆಮೇಲೆ ಅದನ್ನ ಡೆಸಿಕೇಟೆಡ್ ಕೋಕೋನಟಲ್ಲಿ ರೋಲ್ ಮಾಡ್ಕೋಬೇಕು. ಒಂದೊಂದಾಗಿ ಲಡ್ಡುಗಳನ್ನು ಡೆಸಿಕೇಟೆಡ್ ಕೋಕೋನಟಲ್ಲಿ ರೋಲ್ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲನೂ ಮಾಡ್ಕೊಂಡಾಯಿತು. ಈ ಥರ ನೋಡಿ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತದೆ ಅದು, ಹಾಗೆ ಟೇಸ್ಟ್ನೂ ಸೇಮ್ ಚೆನ್ನಾಗಾಗ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.